ಪಶುಗಳ ಔಷಧಿಯನ್ನ ಮಾನವರ ಮೇಲೆ ಬಳಕೆ ಮಾಡತಕ್ಕಂತ ಇದು ಪ್ರಶ್ನೆ. ಇದು ಗಂಭೀರವಾದ ಪ್ರಶ್ನೆ. ಬಹುಶಃ ಸರ್ಕಾರ ಮಾನವರನ್ನು ಕೂಡ ಪಶುಗಳು ಅಂತ ತಿಳ್ಕೊಂಡಂಗೆ ಕಾಣ್ತದೆ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಆ ರೀತಿ ಏನು ನಡೆದೇ ಇಲ್ಲ ಅಂತ. ಹಾಗಿದ್ದ ಮೇಲೆ ಆರು ಔಷಧಿಗಳನ್ನ ಪೂರೈಕೆ ಮಾಡಿದ್ದ ಆರು ಔಷಧಿಗಳಿಂದ ಗೊತ್ತಾದ ಮೇಲೆ ಯಾಕೆ ವಾಪಸ್ ಕಳಿಸಿದ್ರಿ ನೀವು ಆರು ಔಷಧಿಗಳನ್ನ? ಅದರಲ್ಲೂ ಹೇಳಿದ್ದಾರೆ ಎಲ್ಲೆಲ್ಲಿ ಎಡವಟ್ಟಾಗಿತ್ತು ಅನ್ನೋದನ್ನು ಕೂಡ ಪತ್ರಿಕೆಗಳು ವರದಿ ಮಾಡಿದೆ. ಎರಡು ತಿಂಗಳಾಗಿದೆ, ಎರಡು ತಿಂಗಳಾದರೂ ಕೂಡ ಅದನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಆ ಔಷಧಿಗಳ ಮೇಲೆ ಮುದ್ರಣ ಮಾಡುವಾಗ ವ್ಯತ್ಯಾಸ ಆಗಿಬಿಟ್ಟಿದೆ, ಪ್ರಿಂಟ್ ಮಿಸ್ಟೇಕ್ ಅನ್ನೋದನ್ನ ಹೇಳಿದೆ. ಹಾಗಿದ್ರೆ ಪ್ರಿಂಟ್ ಒಂದೇ ಮಿಸ್ಟೇಕ್ ಆಯ್ತಾ? ಔಷಧಿಗಳು ಆಗಿದ್ದ ಮೇಲೆ ಒಂದು ಸಮಯ ಇದೇನಾದ್ರೂ ಸುಳ್ಳು ಅನ್ನೋದಾದ್ರೆ ವರದಿಗಳ ಮೇಲೆ ಏನು ನಿಮ್ಮ ಇದು ತೀರ್ಮಾನ? ಆ ಕಂಪನಿಗಳ ಬಗ್ಗೆ ಏನಾದರೂ ನೀವು ಆಕ್ಷನ್ ತಗೊಂಡಿದ್ದೀರಾ? ಅದನ್ನು ಏನಾದರೂ ನೀವು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿಸಿದ್ದೀರಾ? ಇಲ್ಲಿ ಏನು ಇಲ್ಲ. ಏನಂತಂದ್ರೆ ಒಂದು ಪ್ರಶ್ನೆ ಕೇಳಿದಾಗ ಯಾರೋ ಅಧಿಕಾರಿಗಳಿಂದ ಒಂದು ಉತ್ತರ ಕೇಳಿ ಬರೆದು ನಮಗೆ ಸದನದಲ್ಲಿ ಹೇಳಿಬಿಟ್ರೆ ಅವ್ರ ಕರ್ತವ್ಯ ಮುಗೀತು ಅನ್ನೋ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ. ಅದರಿಂದ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳೋದಿಷ್ಟೇ, ದಯವಿಟ್ಟು ಇದನ್ನು ಇನ್ವೆಸ್ಟಿಗೇಟ್ ಮಾಡಿದ್ದೀರಾ ಅಥವಾ ಮುಂದೆ ಮಾಡ್ತೀರಾ? ಕ್ರಮ ಏನು ಜರುಗಿಸಿದ್ದೀರಿ? ಮಾನವರ ಬಳಕೆಗೆ ಈ ದನಕರುಗಳಿಗೆ ಕೊಡ್ತಕ್ಕಂಥ ಔಷಧಿಯನ್ನು ನೀವು ಕೊಡ್ತೀರಿ ಅಂತಂದ್ರೆ ಜನರ ಬಗ್ಗೆ ನಿಮಗೆ ಯಾವ ರೀತಿ ಕಾಳಜಿ ಇದೆ? ಮಾನ್ಯ ಸಭಾಪತಿಗಳೇ, ಉತ್ತರದಲ್ಲಿ ನಾವು ಎಲ್ಲ ವಿಷಯವನ್ನ ಬಹಳ ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಉತ್ತರ ಕೊಟ್ಟಿದ್ದೇವೆ. ಬಹುಶಃ ನಾರಾಯಣ ಸ್ವಾಮಿ ಅವರು ಅದನ್ನ ಪೂರ್ತಿಯಾಗಿ ಓದಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿದ್ದೇವೆ, ಇದರಲ್ಲಿ ಪಶುಗಳಿಗೆ ಉಪಯೋಗಿಸುವಂಥ ಔಷಧಿಗಳನ್ನು ನಮ್ಮ ಜನರಿಗೆ ಕೊಟ್ಟಿಲ್ಲ. ಅದನ್ನು ಯಾವ ಒಂದು ಸರಬರಾಜು ಮಾಡಿರ್ತಕ್ಕಂಥವರು ನಮಗೆ ಸರಬರಾಜು ಮಾಡಿದರು ಟೆಂಡರ್ ಮುಖಾಂತರ, ಅವರು ಅದರಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿದರು. ಅದು ಏನಂತ ಹೇಳಿದ್ರೆ ಅದರ ಲೇಬಲ್ ಮೇಲೆ ಹೋಲೋಗ್ರಾಮ್ ಅಂತ ಬರ್ತದೆ, ಲೋಗೋಗ್ರಾಮ್ ಕರ್ನಾಟಕ ಸರ್ಕಾರ ಅಂತ ಹಾಕಿದ್ರು. ಮತ್ತು ಅದ್ರ ಜೊತೆಯಲ್ಲಿ ಅವರ ಏನು AHVS ಡಿಪಾರ್ಟ್ಮೆಂಟ್ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ರು ಲೋಗೋ, ಕರ್ನಾಟಕ ಸರ್ಕಾರ ಲೋಗೋ, ಅದ್ರ ಜೊತೆ ಇನ್ನೊಂದು ಲೋಗೋಗ್ರಾಮ್ ಅಂತ ಇರ್ತದಲ್ಲ, ಅದರಲ್ಲಿ AHVS ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ರು. ಅದು ನಮಗೆ ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ನಾವು ಅವ್ರಿಗೆ ಕೇಳಿದ್ವು ಯಾಕೆ ಈ ಥರ ಆಗಿದೆ ಅಂತ. ಅದನ್ನು ನಾವು ಆಮೇಲೆ ಲ್ಯಾಬ್ಗಳಿಗೆಲ್ಲ ಕಳಿಸ್ದು, ಎಲ್ಲ ಒಂದು ಬೇರೆ ಬೇರೆ ಏಳು ಲ್ಯಾಬ್ಗಳಿಗೆ ಕಳಿಸಿ ಅದು ಅವ್ರದ್ದು ಕೂಡ ಮಿಸ್ಟೇಕ್ ಆಗಿರುವಂಥದ್ದು, ಆರೋಗ್ಯ ಇಲಾಖೆ ಅಂತ ಪ್ರಿಂಟ್ ಮಾಡಬೇಕಾಗಿತ್ತು, ಅದನ್ನು ಪ್ರಿಂಟ್ ಚೇಂಜ್ ಆಗಿತ್ತು. ಅದಕ್ಕೆ ನಾವು ಆಮೇಲೆ ಎಲ್ಲ ಬೇರೆ ಬೇರೆ ಲ್ಯಾಬ್ಸ್ಗಳೆಲ್ಲ ಚೆಕ್ ಮಾಡಿಸಿ ಸುಮಾರು ಏಳು ಲ್ಯಾಬ್ಗಳಲ್ಲಿ ಅದನ್ನು ಪರಿಶೀಲನೆ ಔಷಧಿಗಳನ್ನು ಅಲ್ಲಿ ನಾವು ಅದನ್ನು ಚೆಕಪ್ ಮಾಡಿಸಿ ದೆಹಲಿಯಲ್ಲಿರುವಂಥ ಒಂದು ಲ್ಯಾಬ್ ಕೂಡ ಕಳಿಸಿ ಮರಿ ರೀವೆರಿಫೈ ಮಾಡಿ ಅದನ್ನು ಆಮೇಲೆ ಅವ್ರಿಗೆ 1% ದಂಡವನ್ನು ನಾವು ಹಾಕಿ ಅದನ್ನು ಮಾಸ್ಕ್ ಮಾಡಿಬಿಟ್ಟು ನೀವು ಕೊಡಿ ಸಪ್ಲೈ ಮಾಡಿ, ನಾವು ಅದನ್ನು ಹಾಗೆ ಬಿಟ್ಟಿದ್ದು ಮನೆ ಸಭಾಪತಿಗಳೇ. ಸೊ ಇದು ಪಶುಗಳಿಗೆ ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟು ಪಶುಗಳಿಗೆ ಹೋಗುವಂತ ಔಷಧಿಗಳಲ್ಲ. ಅದಕ್ಕೆ ಎಲ್ಲ ರಿಪೋರ್ಟ್ಸು ನಾವು ನೋಡಿ, ನಾನು ಒಬ್ಬ ಸಚಿವ, ನಮ್ಮ ಇಲಾಖೆ ನಮ್ಮ ಜನರಿಗೆ ನಾವು ಏನಾದರೂ ಪಶುಗೆ ಕೊಡುವಂತ ಔಷಧಿಗಳು ನಾವು ಕೊಡ್ತೀವೇನ್ರಿ? ಕೊಡಕ್ ಸಾಧ್ಯನೇ ಇಲ್ಲ, ಕೊಡ್ಲೂಬಾರ್ದು. ನಿಜವಾದ ತಪ್ಪಾಗಿದ್ರೆ ಅದನ್ನ ತಪ್ಪನ್ನು ಒಪ್ಕೊಳ್ಬೇಕಾಗ್ತದೆ. ಆದ್ರೆ ಆ ಔಷಧಿಗಳನ್ನ ನಾವು ತಪಾಸಣೆ ಮಾಡಿಸಿ ಬೇರೆ ಬೇರೆ ಪ್ರಯೋಗಗಳಿಗೆಲ್ಲ ವಿಚಾರಣೆ ಮಾಡಿಸಿ ಇದು ಮನುಷ್ಯರಿಗೆ ಹೋಗುವಂಥದ್ದೇ ಒಂದು. ಎರಡನೇದು ಮಿಸ್ಟೇಕ್ ಮಾಡಿದ್ರು ಅವರು ಸಪ್ಲೈಯರ್ಸ್, ಆ ಪ್ರಿಂಟಿಂಗ್ ಮಿಸ್ಟೇಕ್ ಅದು. ಆ ಮಿಸ್ಟೇಕನ್ನು ಮಾಸ್ಕ್ ಮಾಡೋಕ್ಕೆ ಹೇಳ್ದು. ಆಮೇಲೆ ಕೆಲವರೆಲ್ಲ ಇದ್ರ ಬಗ್ಗೆ ಗೊಂದಲ ಸೃಷ್ಟಿ ಆಗ್ತಾಯಿತ್ತು. ಅದಕ್ಕೆ ನಾವು ಹೇಳ್ದು, ನೋಡಪ್ಪ ಇದೆಲ್ಲ ಬೇಡ, ನೀವು ಇದನ್ನೆಲ್ಲ ನೀವು ನಮ್ಮ ಹತ್ರ ಏನು ಸ್ಟಾಕ್ ಇದೆ ನೀವು ವಾಪಸ್ ತೊಗೊಂಡು ಆ ಪ್ರಿಂಟಿಂಗ್ ಸರಿ ಮಾಡಿಕೊಂಡೇ ಕೊಡಿ ಅಂಥೇಳಿ ಮತ್ತೆ ಅದೆಲ್ಲವನ್ನು ಕೂಡ ವಾಪಸ್ ತೊಗೊಂಡಿದ್ದೀವಿ, ಅದನ್ನು ಮಾಡಿದ್ದೀವಿ. ಸೊ ಮಾನ್ಯ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಳ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಪಶುವ ಔಷಧಿಗಳನ್ನು ನಮ್ಮ ಜನರಿಗೆ ಕೊಟ್ಟಿಲ್ಲ.
ಮತ್ತು ಆ ಥರ ತಪ್ಪು ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.